ಆತ್ಮೀಯರೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇದನ್ನು ಭಾಳ ಮುಖ್ಯವಾಗಿ ಹೃದಯದ ಕಾಯಿಲೆಗಳನ್ನು ನಿವಾರಣೆ ಮಾಡಿಕೊಳ್ತಕ್ಕಂಥ ಮನೆಮದ್ದುಗಳನ್ನು ನೋಡೋಣ. ಕಾರ್ನರಿ ಆರ್ಟ್ರಿ ಬ್ಲಾಕೇಜ್ ಆಗಿರುತ್ತೆ, ಅದರ ಜೊತೆಗೆ ಹಾರ್ಟಿನ ರಿದಮ್ಮಲ್ಲಿ ತೊಂದರೆ ಉಂಟಾಗಿರುತ್ತೆ. ಟೆಕಿರಿದ್ಮಿಯಾ, ಬ್ರೆಡಿಕಾರ್ಡಿಯಾ, ಟೆಕಿಕಾರ್ಡಿಯಾ ಈ ರೀತಿ ಸಮಸ್ಯೆಗಳು ಉಂಟಾಗಿರ್ತವೆ. ಇದಕ್ಕೆ ಫೇಸ್ ಮೇಕರ್ಗಳನ್ನು ಹಾಕ್ತಾರೆ. ಆಮೇಲೆ ಹಾರ್ಟ್ ಎನ್ಲಾರ್ಜ್ ಆಗಿರುತ್ತೆ, ಅದರ ಜೊತೆಗೆ ಹೃದಯ ನಾಳಗಳಲ್ಲಿ ಏನಾಗಿರುತ್ತೆ ಅಂತಿದ್ರೆ ಹೃದಯದ ಕವಾಟುಗಳಲ್ಲಿ ಲೀಕೇಜ್ ಉಂಟಾಗ್ತಾ ಇರ್ತದೆ, ಎಡಗಡೆಯಿಂದ ಬಲಗಡೆ, ಬಲಗಡೆಯಿಂದ ಎಡಗಡೆ ಈ ರೀತಿ ಸಮಸ್ಯೆಗಳಿರ್ತವೆ. ಜೊತೆಗೆ ಹೃದಯದಲ್ಲಿ ಹೋಲ್ ಆಗಿರ್ತವೆ, ಹಲವಾರು ಸಮಸ್ಯೆಗಳು ಇರ್ತವೆ ಈ ಹಾರ್ಟ್ನಲ್ಲಿ. ಅದರಲ್ಲಿ ನಾವಿವತ್ತು ಕಾರ್ನರಿ ಆರ್ಟ್ರಿ ಬ್ಲಾಕೇಜನ್ನು ನಿವಾರಣೆ ಮಾಡ್ತಕ್ಕಂಥ ಮನೆಮದ್ದುಗಳನ್ನು ನೋಡೋಣ. ಯಾಕಂದರೆ ಆಲ್ಮೋಸ್ಟ್ ಆಲ್ ಈ ಒಂದು ಸಮಸ್ಯೆಯಿಂದನೇ ಈ ಮಿಕ್ಕಿರ್ತಕ್ಕಂಥ ಸಮಸ್ಯೆಗಳು ಉಂಟಾಗ್ತಾ ಇರ್ತವೆ. ಈ ಕಾರ್ನರಿ ಆರ್ಟ್ರಿಗಳು ಹೇಗೆ ಬ್ಲಾಕ್ ಆಗ್ತವಂದರೆ, ಹೆಚ್ಚು ಕಾರ್ಬೋಹೈಡ್ರೇಟ್ ಇರತಕ್ಕಂಥ ಆಹಾರವನ್ನು ತಿನ್ನೋದ್ರಿಂದ, ತಡವಾಗಿ ಮಲಗೋದ್ರಿಂದ, ಬೇಕರಿ ಪದಾರ್ಥಗಳನ್ನು ತಿನ್ನೋದ್ರಿಂದ, ಫ್ರಿಡ್ಜಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ತಿನ್ನೋದ್ರಿಂದ, ಕುಕ್ಕರ್ನಲ್ಲಿ ಬೇಯಿಸಿರ್ತಕ್ಕಂಥ ಪದಾರ್ಥಗಳನ್ನು ತಿನ್ನೋದ್ರಿಂದ, ಆಮೇಲೆ ಹೆಚ್ಚು ಕರಿದ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ, ಮಲಬದ್ಧತೆಯ ಸಮಸ್ಯೆಯಿಂದ ವಂಶಾನುಗತವಾಗಿ ಕೆಲವು ಜನರಿಗೆ ಬಂದಿರ್ತವೆ. ಆ ವಂಶಾನುಗತ ಸಮಸ್ಯೆಯಿಂದನೂ ಕೂಡ ಹೃದಯಕ್ಕೆ ಈ ಕಾರ್ನರಿ ಆರ್ಟ್ರಿಗಳಲ್ಲಿ ಸಮಸ್ಯೆ ಬರ್ತದೆ, ಅಜೀರ್ಣದಿಂದ ಬರ್ತದೆ. ಇವಿಷ್ಟೆಲ್ಲವುಗಳು ಕೂಡ ಈ ಒಂದು ಹೃದಯದ ಕಾರ್ನರಿ ಆರ್ಟ್ರಿ ಡಿಸೀಸ್ಗೆ ಕಾರಣಗಳು. ಇನ್ನು ಇದಕ್ಕೆ ಪರಿಹಾರ, ಹೊಟ್ಟೆ ಶುದ್ಧ ಮಾಡಿಕೊಳ್ಳಿಕ್ಕಾಗಿ ನೀವು ಕಾರ್ನರಿ ಆರ್ಟ್ರಿ ಸಮಸ್ಯೆ ಉಳ್ಳವರು ಇಸಾಬ್ಗೋಲನ್ನು ತೆಗೆದುಕೊಳ್ಳೋದು ಭಾಳ ಮುಖ್ಯ. ರಾತ್ರಿ ಆಹಾರ ಸೇವನೆ ಮಾಡಿದ ನಂತರ ಒಂದು 2 ಚಮಚ ಇಸಾಬ್ಗೋಲನ್ನು ಬಿಸಿನೀರಲ್ಲಿ ಹಾಕಿ ತೆಗೆದುಕೊಳ್ಳಿ, ಹೊಟ್ಟೆ ಶುದ್ಧ ಆಗ್ತದೆ. ಇನ್ನು ನೀವೇನು ಮಾಡಬೇಕು ಅಂತೇಳಿದರೆ, ದಿನಕ್ಕೆ 2 ಬಾರಿ ನಾನು ಹೇಳ್ತಕ್ಕಂಥ ಈ ಮನೆ ಮದ್ದನ್ನು ಮಾಡಬೇಕು. 1 ಇಂಚ್ ಹಸಿ ಅರಿಶಿಣ, 1 ವೀಳ್ಯದೆಲೆ, 4 ರಿಂದ 6 ನಾಟಿ ಬೆಳ್ಳುಳ್ಳಿಯ ಎಸಳು, 3 ಪದಾರ್ಥಗಳು, 1 ಇಂಚ್ ಹಸಿ ಶುಂಠಿ, ಆಮೇಲೆ 4 ರಿಂದ 6 ನಾಟಿ ಬೆಳ್ಳುಳ್ಳಿಯ ಎಸಳು, 1 ವೀಳ್ಯದೆಲೆ, ಈ ಮೂರನ್ನು ಸೇರಿಸಿ ಆಹಾರದ 1/2 ಗಂಟೆ ಮೊದಲು ಚೆನ್ನಾಗಿ ಅಗಿದು ಸೇವಿಸಿ. ಇದರಿಂದ ಆರ್ಟ್ರಿಗಳಲ್ಲಿ ಕಟ್ಕೊಂಡಿರ್ತಕ್ಕಂಥ ಬ್ಲಾಕೇಜ್ ನಿವಾರಣೆ ಆಗ್ತದೆ. ಇಟ್ ಇಸ್ ಅ ನ್ಯಾಚುರಲ್ ಎಕೋಸ್ಪ್ರಿನ್, ನ್ಯಾಚುರಲ್ಲಾಗಿ ಇದು ಎಕೋಸ್ಪ್ರಿನ್ನಾಗಿ ಕೆಲಸ ಮಾಡ್ತದೆ. ಆ ಎಕೋಸ್ಪ್ರಿನ್ನಲ್ಲಿ ಹಲವಾರು ತೊಂದರೆಗಳು ಉಂಟಾಗ್ತವೆ, ಅಡ್ಡ ಪರಿಣಾಮಗಳಿದ್ದಾವೆ. ಅದು ಬ್ಲಡ್ಡನ್ನು ತಿನ್ ಮಾಡ್ತದ ಹೊರತು ಕೊಲೆಸ್ಟ್ರಾಲನ್ನು ಕರಗಿಸಲ್ಲ. ಇದು ಮೂಲ ಸಮಸ್ಯೆಯನ್ನು ನಿವಾರಣೆ ಮಾಡ್ತಂದರೆ ಕೊಲೆಸ್ಟ್ರಾಲನ್ನೇ ಕರಗಿಸುತ್ತೆ, ಕರಗಿಸಿ ನಿಮ್ಮ ರಕ್ತನಾಳಗಳನ್ನು ಶುದ್ಧಗೊಳಿಸಿ ಸ್ವಚ್ಛಗೊಳಿಸಿ ಈ ಕಾರ್ನರಿ ಆರ್ಟ್ರಿಯಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತೆ. ಜೊತೆಗೆ ನಾಡಿಶೋಧನ ಪ್ರಾಣಾಯಾಮ, ಭ್ರಾಮರಿ ಪ್ರಾಣಾಯಾಮವನ್ನು ಪ್ರತಿನಿತ್ಯ 1/2 ಗಂಟೆ ಮಾಡಬೇಕು. ನಾಡಿಶೋಧನ ಪ್ರಾಣಾಯಾಮ ಹೇಗೆ ಮಾಡೋದು, ಉಸಿರನ್ನು ನಿಧಾನವಾಗಿ ತೆಗೆದುಕೊಂಡು ಬಿಡಬೇಕು, ಮತ್ತೊಮ್ಮೆ ತೆಗೆದುಕೊಳ್ಬೇಕು, ಬಿಡಬೇಕು. 3ನೇ ಬಾರಿ ತೆಗೆದುಕೊಂಡಾಗ ಬಲಗಡೆ ಇರತಕ್ಕಂಥ ನಾಸಿಕಾಗ್ರವನ್ನು ಮುಚ್ಚಿ ಎಡಗಡೆಯಿಂದ ಉಸಿರನ್ನು ಬಿಡಬೇಕು, ಎಡಗಡೆಯಿಂದ ಉಸಿರು ತೆಗೆದುಕೊಳ್ಬೇಕು, ಬಲಗಡೆಯಿಂದ ಉಸಿರು ಬಿಡಬೇಕು, ಮತ್ತು ಬಲಗಡೆಯಿಂದ ತೆಗೆದುಕೊಳ್ಬೇಕು, ಎಡಗಡೆಯಿಂದ ಉಸಿರನ್ನು ಬಿಡಬೇಕು. ಹೀಗೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಅಭ್ಯಾಸ ಮಾಡಬೇಕು. ಈ ನಾಡಿಶೋಧನದ ಬಗ್ಗೆ ನಿಮಗೇನಾದ್ರು ಡೌಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನಾಡಿಶೋಧನ ಪ್ರಾಣಾಯಾಮವನ್ನು ಹಾಕಿರ್ತೀವಿ, ಅದನ್ನು ನೋಡ್ಬೋದು. ಆಮೇಲೆ ಭ್ರಾಮರಿ ಪ್ರಾಣಾಯಾಮ, ಕಿವಿಯನ್ನು ಮುಚ್ಚಿ ಕಣ್ಣಿನ ಮೇಲೆ ಹೀಗೆ ಕೈಯನ್ನು ಇಟ್ಕೊಂಡು ಇವೆರಡೂ ಪ್ರಾಣಾಯಾಮಗಳನ್ನು ಮಾಡಬೇಕು. ಇದನ್ನು ಮಾಡೋದರಿಂದ ನಿಮ್ಮ ಈ ಒಂದು ಕಾರ್ನರಿ ಆರ್ಟ್ರಿ ಬ್ಲಾಕೇಜಿನ ಸಮಸ್ಯೆ ನಿವಾರಣೆ ಆಗ್ತದೆ. ಮತ್ತು ಕಾರ್ನರಿ ಆರ್ಟ್ರಿಗಳಲ್ಲಿ ಬ್ಲಾಕೇಜ್ ಉಂಟಾದವರು ನಾನ್ ವೆಜ್ಜನ್ನು ತಿನ್ನಬಾರ್ದು ಯಾವುದೇ ಕಾರಣಕ್ಕೂ, ಚಹಾ ಕಾಫಿಯನ್ನು ಕುಡಿಲೇಬಾರದು. ರಾತ್ರಿ ತಡವಾಗಿ ಮಲಗೋದು, ಬೆಳಗ್ಗೆ ತಡವಾಗಿ ಏಳೋದ್ರಿಂದನೂ ಕೂಡ ಈ ಒಂದು ಸಮಸ್ಯೆ ಹೆಚ್ಚಾಗ್ತದೆ. ಕನಿಷ್ಠ ಪಕ್ಷ ದಿನದಲ್ಲಿ 2 ಬಾರಿ ವಾಕಿಂಗ್ ಮಾಡಬೇಕು, ಬೆಳಗ್ಗೆ ಸಂಜೆ 1/2 ಗಂಟೆಯಾದರೂ ವಾಕಿಂಗ್ ಮಾಡಬೇಕು. ಇದರಿಂದ ಶರೀರದಲ್ಲಿ ಸರ್ಕ್ಯುಲೇಟರಿ ಸಿಸ್ಟಮ್ ಆ್ಯಕ್ಟಿವ್ ಆಗುತ್ತೆ. ಮಣ್ಣಲ್ಲಿ ಅಥವಾ ಹಸಿ ಹುಲ್ಲಿನ ಮೇಲೆ
ನೀವು ನಡೆದ್ರೆ ಇನ್ನೂ ಚೆನ್ನಾಗಿರ್ತದೆ ಯಾಕಂದರೆ ಅಕ್ಯುಪ್ರೆಷರ್ ಆಗುತ್ತೆ ಕಾಲಿಗೆ ಹೀಗೆ ಮಾಡ್ತಾ ಹೋದರೆ ನಿಮ್ಮ ಕೋರೋನರಿ ಆರ್ಟರಿಗಳಲ್ಲಿ ಉಂಟಾಗಿರ್ತಕ್ಕಂಥ ಬ್ಲಾಕೇಜು ಕಡಿಮೆ ಆಗ್ತದೆ ಇದಕ್ಕೆ ಹಲವಾರು ಆಯುರ್ವೇದಿಕ್ ಔಷಧಿಗಳು ಕೂಡ ಇದ್ದಾವೆ ನಿಮಗೆ ಇದರಲ್ಲಿ ನಿವಾರಣೆ ಆಗಿಲ್ಲ ಅಂದರೆ ನಮ್ಮನ್ನು ಭೇಟಿಯಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಈ ಆಪರೇಷನ್ಗಳನ್ನು ಮಾಡಿಸ್ಕೊಳ್ಳದೆ ನಿಮ್ಮ ಕಾಯಿಲೆಗಳನ್ನು ನಾವು ವಾಸಿ ಮಾಡ್ತೇವೆ ಯಾಕಂದರೆ ಈ ಸ್ಟಂಟ್ ಹಾಕ್ತಾರಲ್ವ ಹಾಕೋ ಸಂದರ್ಭದಲ್ಲೇ ಸುಮಾರು ಜನ ಸಾವನ್ನಪ್ತಾರೆ ಯಾಕಂದರೆ ಆ ಸ್ಟಂಟ್ ಸರಿಯಾಗಿ ಕಾರ್ನರಿ ಆರ್ಟ್ರಿ ಒಳಗಡೆ ಹೋಗಿ ಸೇರಿಕೊಳ್ಳೋದ್ರಲ್ಲಿ ತುಂಬ ತೊಂದರೆ ಆಗುತ್ತೆ ಕೆಲವು ಸಂದರ್ಭದಲ್ಲಿ ಅಡ್ಡ ಹೋಗಿ ಅದೇನು ಮಾಡ್ತದೆ ಅಂತ ಹೇಳಿದ್ರೆ ಪಂಚರ್ ಮಾಡುತ್ತೆ ಆ ಬ್ಲಡ್ ವೆಸಲ್ಗಳನ್ನು ಅವಾಗೇನಾಗುತ್ತೆ ಅಲ್ಲಿರ್ತಕ್ಕಂಥ ಬ್ಲಾಕೇಜ್ ಎಲ್ಲ ನರಗಳಲ್ಲಿ ಮಿಕ್ಸ್ ಆಗಿ ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಒಬ್ಬರು ಮೊನ್ನೆ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ ಮಾತಾಡ್ತಾ ಮಾತಾಡ್ತಾ ಹೋಗಿದ್ದಾರೆ ಎಂಜಿಯೋಗ್ರಾಮ್ ಮಾಡಿಸ್ಕೊಳ್ಳಿಕ್ಕೆ ಎಂಜಿಯೋಗ್ರಾಮ್ ಮಾಡ್ತಾ ಮಾಡ್ತಾ ಏನಾಗಿದೆ ಅದು ಸ್ಟಂಟ್ ಸರಿಯಾಗಿ ಹೋಗಿಲ್ಲ ಆ ಬ್ಲಾಕೇಜ್ ಇರೋದು ಕಡೆಗೆ ಚುಚ್ಚಿಬಿಟ್ಟಿದೆ ಚುಚ್ಚಿದ್ರಿಂದ ಅದೆಲ್ಲ ಬ್ಲಾಸ್ಟ್ ಆಗಿ ಸಂಪೂರ್ಣವಾಗಿ ಸ್ಥಳದಲ್ಲೇ ಅವರು ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ ಅಂದರೆ ಅಷ್ಟೊಂದು ಬ್ಲಾಕೇಜು ಇರಲಿಲ್ಲ ಅವ್ರಿಗೆ ನಗ್ತಾ ನಗ್ತಾ ಮಾತಾಡ್ತಾ ಹೋಗಿದ್ದಾರೆ ಟೆಸ್ಟ್ ಮಾಡಿಸ್ಲಿಕ್ಕೆ ಎಂಜಿಯೋಗ್ರಾಫಿ ಅಂದರೆ ಟೆಸ್ಟ್ ಮಾಡೋದು ಆ ಟೆಸ್ಟ್ ಮಾಡೋ ಟೈಮಲ್ಲಿ ಅವ್ರಿಗೆ ಆ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಿದೆ ಅದಕ್ಕೆ ಈ ಒಂದು ಇಂತಹ ಅಪಾಯಕಾರಿ ಚಿಕಿತ್ಸೆಗಳಿಂದ ನಾವು ಸಾವನ್ನು ಅನುಭವಿಸೋದಕ್ಕಿಂತ ಈ ಯೋಗ ಆಯುರ್ವೇದವನ್ನು ಅವಲಂಬಿಸಿದರೆ ಈ ಸಮಸ್ಯೆಗಳನ್ನು ನ್ಯಾಚುರಲ್ ಆಗಿನೇ ಸರಿ ಮಾಡ್ಕೋಬೋದು ನ್ಯಾಚುರಲ್ ಆ್ಯಂಜಿಯೋಪ್ಲಾಸ್ಟಿ ನ್ಯಾಚುರಲ್ ಬೈಪಾಸ್ ಥರ ಇದು ಕೆಲಸ ಮಾಡ್ತದೆ ಮತ್ತು ಹಾರ್ಟಿ ಮೀಲ್ ತಿನ್ನಬಾರ್ದು ಹೊಟ್ಟೆ ತುಂಬ ಹೊಟ್ಟೆ ಉಬ್ಬೋರಿಗೆ ತಿನ್ನಬಾರ್ದು ಇದರಿಂದ ಏನಾಗುತ್ತೆ ಹಾರ್ಟಿಗೆ ತೊಂದರೆ ಆಗುತ್ತೆ ನೀವು ಹಿಂಗೆ ನೋಡ್ಕೋಬೇಕು ಹಿಂಗೆ ಇಟ್ಕೊಂಡು ಕೈನ ಹಿಂಗೆ ಕೈಯನ್ನು ಕೆಳಗಡೆ ತೊಗೊಂಡು ಬಂದರೆ ನೇರ ಬರಬೇಕಿದು ಇಲ್ಲಿ ಬಂದು ಇಲ್ಲಿ ವೈ ಅಂತ ಎಷ್ಟು ಮುಂದೆ ಹಿಂಗೆ ಬರ್ತಾ ಇದೆ ಅಂದರೆ ಇಲ್ಲಿ ಕಟ್ಟಾಗ್ತಾ ಇದೆ ರೂಟ್ ಅಂತ ಹೇಳಿದ್ರೆ ನಿಮಗೆ ಹಾರ್ಟಿಗೆ ತೊಂದರೆ ಇದೆ ಅಂತ ಇಲ್ಲಿ ಕಟ್ಟಾಗ್ತಾ ಇದೆ ಅಂದರೆ ಹೊಟ್ಟೆ ಮುಂದೆ ಬಂದಿದೆ ಅಂತ ಅರ್ಥ ಸೊ ಹೊಟ್ಟೆ ಮುಂದೆ ಇಟ್ಕೊಳ್ಳೋದ್ರಿಂದ ಭಾಳ ತೊಂದರೆಗಳಾಗ್ತವೆ ಹೊಟ್ಟೆ ಕರೆಸೋದು ತುಂಬ ಕಷ್ಟ ತುಂಬ ಕಷ್ಟ ಅಂತ ನೀವು ಅಂದ್ಕೊಂಡಿದ್ದೀರಾ ಏನೂ ಕಷ್ಟ ಇಲ್ಲ ಹೊಟ್ಟೆ ಕರೆಸ್ಕೊಳ್ಳಿಕ್ಕೆ ಒಂದೆರಡು ತಿಂಗಳು ಸಾಕು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಒಂದು ಎರಡು ಕಾಳು ಮೆಣಸ್ತೀನಿ ಸಾಯಂಕಾಲ ಒಂದು ಎರಡು ಕಾಳು ಮೆಣಸ್ತೀನಿ ಚೆನ್ನಾಗಿ ಊಟವನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಚೆನ್ನಾಗಿ ನೀರು ಕುಡೀರಿ ಹೊಟ್ಟೆ ಸಂಪೂರ್ಣವಾಗಿ ಕರಗೆ ಕರಗುತ್ತೆ ಇದಿಷ್ಟು ಈ ಕಾರ್ನರಿ ಆರ್ಟ್ರಿ ಸಮಸ್ಯೆಯನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಿರ್ತಕ್ಕಂಥ ಪರಿಹಾರ ಮಾರ್ಗಗಳು ಹೆಚ್ಚು ಸೋರೆಕಾಯಿ ಜ್ಯೂಸ್ ಕುಡೀರಿ ಬೂದುಕುಂಬಳಕಾಯಿ ಜ್ಯೂಸ್ ಕುಡೀರಿ ಆಮೇಲೆ ಹೆಚ್ಚು ತರಕಾರಿಗಳನ್ನು ತಿಂತಾ ಬನ್ನಿ ಹಣ್ಣುಗಳನ್ನು ತಿಂತಾ ಬನ್ನಿ ಇದರಲ್ಲಿ ಏನಿರ್ತದೆ ಅಂತೇಳಿದ್ರೆ ನೈಟ್ರಿಕ್ ಆಕ್ಸೈಡ್ ಜಾಸ್ತಿ ಇರ್ತದೆ ಯಾವಾಗ ನೈಟ್ರಿಕ್ ಆಕ್ಸೈಡ್ ಶರೀರದಲ್ಲಿ ರಿಚ್ ಆಗುತ್ತೆ ಆವಾಗ ಬ್ಲಾಕೇಜ್ಗಳು ತನ್ನಿಂತಾನೇ ಓಪನ್ ಆಗ್ತವೆ ಹಣ್ಣು ತರಕಾರಿಗಳ ಸೊಪ್ಪುಗಳಲ್ಲಿ ನೈಟ್ರಿಕ್ ಆಕ್ಸೈಡ್ ಹೆಚ್ಚಾಗಿರ್ತದೆ ಸೊ ಇದನ್ನು ನೀವು ಹೆಚ್ಚು ತಿಂತಾ ಬನ್ನಿ ನೀವು ಸಂಪೂರ್ಣವಾಗಿ ನ್ಯಾಚುರಲ್ ಆಗಿ ನಿಮ್ಮ ಸಮಸ್ಯೆನ ಸರಿ ಮಾಡ್ಕೋಬೋದು ಈ ಥರದ್ದು ಏನಾದರೂ ಜಾಸ್ತಿ ಸಮಸ್ಯೆ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡಿ ಗುಣ ಆಗದೆ ಇರತಕ್ಕಂಥ ಕಾಯಿಲೆಗಳಿಗೂ ನಾವು ಔಷಧಿ ಕೊಡ್ತೇವೆ ಅದಕ್ಕೆ ಪರಿಹಾರವೂ ಇದೆ ನೀವು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು